ಈ ರೀತಿ ಹೋಗಲ್ಲ. ಅದು ರಕ್ಷಿತ್ ಬರೆದಿರೋ ಕ್ಯಾರೆಕ್ಟರ್ ಆಗಿರೋದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು ಮಾತ್ರ. ಸೊ ಅದು ಮೋರ್ ಆಫ್ ಸೀರಿಯಸ್ ಕ್ಯಾರೆಕ್ಟರ್. ರಾಘುಗೆ ಲೈಕ್ ತುಂಬ ಲಾಸಸ್ ಇತ್ತು ಅವ್ನ ಲೈಫಲ್ಲಿ. ಸೊ ಹಂಗಾಗಿ ಅವ್ನು ತುಂಬ ಲಾಸ್ಟ್, ನೆಕ್ಸ್ಟ್ ಹೋಪೇ ಹಿಂದೆ ಏನು ಮಾಡಲಿ ಏನು ಮಾಡಲಿ ಅನ್ನೋ ಕನ್ಫ್ಯೂಷನಲ್ಲೇ ಹೋಗುವಂಥ ಒಂದು ಕ್ಯಾರೆಕ್ಟರ್ ರಾಘು. ಸೊ ಹಂಗಾಗಿ ತುಂಬ ಬ್ಲ್ಯಾಂಕ್ ಫೇಸ್ ಥರ ಹೋಗಬೇಕಾಗಿತ್ತು, ತುಂಬ ರಿಯಾಕ್ಟ್ ಮಾಡೋಂಗಿಲ್ಲ ರಾಘು. ರಾಘು ಬಾಡಿ ಲ್ಯಾಂಗ್ವೇಜ್ ಕೂಡ ಅಷ್ಟೇ ಸ್ಟಿಫ್ ಆಗಿರ್ತಾನೆ ಅವನು, ತುಂಬ ಪವರ್ಫುಲ್ಲಾಗಿ ಕಾಣಿಸ್ಬೇಕು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಭಾವನೆಗಳೇ ಇಲ್ಲದೆ ಇರುವಂಥ ಒಂದು ಕ್ಯಾರೆಕ್ಟರ್ ಅವನು. ಸೊ ಅವನ ಅಮ್ಮನ ನೋಡಿದಾಗ ಮಾತ್ರ ಅವನು ಒಂದು ಇಮೋಷನಲ್ ಬ್ಲಾಸ್ಟ್ ಆಗ್ತಾನೆ, ಬಟ್ ದಿವಾಕರ ಊರು ತಲೆ ಹೇಳ್ತೇವೆ ಅವನು. ಸೊ ತುಂಬ ಕಾಂಟ್ರಾಸ್ಟ್ ಇದೆ ಅಲ್ಲಿ ಇಲ್ಲಿಗೆ ಅಂತ.